ಇನ್ನು ಗಂಗಾಂಬಿಕೆ ಅವರ ಮುಂದಿನ ನಡೆ ಏನು ಅನ್ನುವಂತ ಪ್ರಶ್ನೆ ನಾಳೆ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಮಾಜಿ ಮೇಯರ್ ಗಂಗಾಂಬಿಕೆ ಚಿಕ್ಕಪೇಟೆಯಲ್ಲಿ ದೇವರಾಜ್ ಮತ್ತು ಗಂಗಾಂಬಿಕೆಯ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು ಮತ್ತೊಂದು ಕಡೆ ಕೆಜಿಎಫ್ ಬಾಬು ಕೂಡ ದೊಡ್ಡ ಮಟ್ಟದ ಸ್ಪರ್ಧಿಯಾಗಿದ್ರು ಟಿಕೆಟ್ ವಿಚಾರಕ್ಕೆ ಈಗ ದೇವರಾಜ್ ಅವರು ಟಿಕೆಟ್ ಅನ್ನು ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಗಂಗಾಂಬಿಕೆ ಅವರಿಗೆ ಹಿನ್ನಡೆಯಾಗಿದೆ ಎರಡು ದಿನಗಳ ಮೊದಲೇನೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಗಂಗಾಂಬಿಕೆ ಅವರು ಹಾಗಾದ್ರೆ ಗಂಗಾಂಬಿಕೆ ಅವರ ಮುಂದಿನ ನಡೆ ಏನು ಕಾಂಗ್ರೆಸ್ ನಿಂದ ಟಿಕೆಟ್ ವಂಚಿತರಾಗಿದ್ದಾರೆ ಮತ್ತೊಂದು ಕಡೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಮುಂದಿನ ನಿರ್ಧಾರದ ಬಗ್ಗೆ ನಾಳೆ ಒಂದು ಮಹತ್ವದ ಸಭೆ ಇದೆ ಬೆಂಬಲಿಗರೊಟ್ಟಿಗೆ ಬೆಂಬಲಿಗರು ಹೇಳುವಂತ ಆ ಸಲಹೆಯ ಆಧಾರದ ಮೇಲೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಬಂಡಾಯದ ಬಿಸಿ ಹೊಗೆ ಆಡ್ತಾ ಇದೆ ಕಾರಣ ಗಂಗಾಂಬಿಕೆ ಅವರು ಮಾಜಿ ಮೇಯರ್ ಅವರು ಸಹ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಬಟ್ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಒಂದಷ್ಟು ಆಕ್ರೋಶಗಳು ಸಹ ಹೊರಹೊಮ್ಮುತ್ತಾ ಇದೆ. ನನ್ನೊಟ್ಟಿಗೆ ಖುದ್ದು ಮಾಜಿ ಮೇಯರ್ ಇದ್ದಾರೆ, ಮಾತನಾಡಿಸ್ತೇನೆ. ಮೇಡಮ್, ಈಗ ಟಿಕೆಟ್ ಸಿಗದೇ ಇರೋದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಅಂದರೆ ಏನು? ಟಿಕೆಟ್ ಸಿಗದೇ ಇರೋದು ರೀಸನ್ ಏನು ಅಂತ ನನ್ನ ಪಾರ್ಟಿಯ ವರಿಷ್ಠರೇ ಹೇಳಬೇಕಾಗುತ್ತೆ. ಯಾಕಂದರೆ ನಾನು ಅದನ್ನು ಆ ಪ್ರಶ್ನೆ ಕೇಳಬೇಕಾಗುತ್ತೆ. ನಾನು ಯಾವ ನಂಬಿಕೆ, ವಿಶ್ವಾಸ, ಭರವಸೆ ಮೇಲೆ ಅವತ್ತೊಂದು ದಿನ ಅಂದರೆ 13ನೇ ತಾರೀಕು ನಾಮಿನೇಷನ್ ಸಲ್ಲಿಸಿದೆ ಅಂತ ಅವತ್ತು ಮಾಧ್ಯಮದವ್ರಿಗೂ ಕೂಡ ಹೇಳಿದೆ. ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡ್ತೀನಿ. ಎರಡು ಬಾರಿ ನಾನು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಜಯನಗರ ವಾರ್ಡಿನಲ್ಲಿ ಕಂಟೆಸ್ಟ್ ಮಾಡಿದ್ದೆ. ಎರಡು ಬಾರಿನೂ ಒಳ್ಳೆ ಅತ್ಯುತ್ತಮ ಲೀಡಲ್ಲಿ ಗೆದ್ದಿದ್ದೆ. ಮೊದಲನೇ ಸಲ ಸುಮಾರು 3,500. ಅವತ್ತೊಂದು ದಿನ ಗಂಗಾಂಬಿಕೆ ಸಾಧಾರಣ ಒಂದು ಸಾದಾಸಿದ ಗೃಹಿಣಿಯಾಗಿದ್ಲು, ಸ್ವಲ್ಪ ಜನಕ್ಕೆ ಮಾತ್ರ ಪರಿಚಿತಳಾಗಿದ್ಲು. ಎರಡನೇ ಸಲ ಗಂಗಾಂಬಿಕೆ ಯಾವ ರೀತಿ ಕೆಲಸ ಮಾಡಿದ್ಲು ಅಂದರೆ, ಜನರು ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿಂದ ಒಳ್ಳೆ ಕ್ಯಾಂಡಿಡೇಟನ್ನು ನಮಗೆ ಕೊಟ್ಟರು ಅನ್ನೋ ಒಂದು ನಿಟ್ಟಿನಲ್ಲಿ ಎರಡನೇ ಸಲ ನಾನು ಸುಮಾರು 7,500 ರಿಂದ 8,000 ಲೀಡಕ್ಕೆ ತೊಗೊಂಡೋದೆ. ಅದು ಕಾರಣ ಇಷ್ಟೇ, ಜನತೆ ಒಟ್ಟಿಗೆ ಕೆಲಸ ಮಾಡಿದೆ. ಜನತೆಯಲ್ಲಿ ಜನ ಅಂದರೆ ಮನೆ ಮಗಳಾಗಿ ಕೆಲಸ ಮಾಡ್ಕೊಂಡು ಬಂದೆ ನಾನು ಅವತ್ತಿನ ದಿನ. ಹಾಗಾಗಿ ನನ್ನ ಜನತೆ ನನ್ನ ಕೈ ಹಿಡಿದ್ರು. ನನ್ನ ವಾರ್ಡಿನ ಜನತೆ ಪ್ರತಿಯೊಂದು ಅಭಿವೃದ್ಧಿ ಕಾಮಗಾರಿಗಳು ನಡಿಬೇಕು ಅಂದರು ಜನತೆಯ ಒಪಿನಿಯನ್ ಮೇಲೆ ಹೋಗ್ತಾ ಇದೆ. ಅಂದರೆ ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಮಾಡೋ ಒಂದು ಕೆಲಸ, ಆ ಕೆಲಸ ಆಗಬೇಕು ನನ್ನಿಂದ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ನಂತರ ನಾನು 1 ವರ್ಷ ಮೇಯರ್ ಆಗಿ ಕೆಲಸ ಮಾಡಿದ್ದೀನಿ. ಅದು ಕೂಡ ಜನತೆಯ ಜೊತೆ 1 ವರ್ಷ ಅಂತ ನಾನು ಕೆಲಸ ಮಾಡಿದ್ದೀನಿ. ಜನರು ಒಪಿನಿಯನ್ ತಗೊಂಡು ಸ್ವಚ್ಛ ಬೆಂಗಳೂರು, ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು, ಗಣಪತಿ ಹಬ್ಬದ ಟೈಮಲ್ಲಿ ಮಣ್ಣಿನ ಗಣಪತಿನೇ, ಟ್ಯಾಕ್ಸ್ ಕಲೆಕ್ಷನಿಂದ ಹಿಡಿದು BBMPಲಿ ಅಡಮಾನ ಇಟ್ಟಂಥ ಬಿಲ್ಡಿಂಗ್ಗಳನ್ನ ಸುಮಾರು 6 ಬಿಲ್ಡಿಂಗ್ಗಳನ್ನ ಅದನ್ನು ರಿಲೀಸ್ ಮಾಡ್ಕೊಳ್ಳೋ ಒಂದು ಕೆಲಸ, ಪ್ರತಿಯೊಂದು ಇವೆಲ್ಲ ಆಗಬೇಕು ಅಂದರೆ ಒಂದು ಆ ಕುರ್ಚಿ, ಮೇಯರ್ ಕುರ್ಚಿಲಿ ಕೂತು ಕೆಲಸ ಮಾಡೋದು ಭಾಳ ಮುಖ್ಯ ಅಂತ ತಿಳ್ಕೊಂಡು ಆ ಕುರ್ಚಿಗೆ ಒಂದು ಘನತೆ ಕೊಡೋ ಒಂದು ಕೆಲಸ ಮಾಡಿದ್ದೆ. ಈಗ ಇಷ್ಟೆಲ್ಲ ಹೇಳಿದ್ರಿ, ತಾವು ಮಾಡಿರುವಂಥ ಕಾರ್ಯಗಳಿರ್ಬೋದು, ಅಭಿವೃದ್ಧಿ ಕಾರ್ಯಗಳು, ಇವನ್ನೆಲ್ಲವನ್ನು ಹೇಳಿದ್ರಿ. ಇದ್ರ ಜೊತೆಗೆ ಮೊನ್ನೆಯಷ್ಟೇ ದೊಡ್ಡ ಮಟ್ಟದಲ್ಲಿ ನಾಮಿನೇಷನ್ ಫೈಲ್ ಮಾಡುವಂಥ ಕೆಲಸಗಳಾಗುತ್ತೆ. ಯಾಕೆ ವರಿಷ್ಠರು ಇದನ್ನೆಲ್ಲ ಗಮನಿಸ್ಲಿಲ್ವಾ? ಯಾಕೆ ನಿಮ್ಮ ಮೇಲೆ ನಂಬಿಕೆ ಇಡಲಿಲ್ವಾ? ಅದೇನೇ, ನಾನು ಈಗಾಗಲೇ ಹೇಳಿದಾಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಪಕ್ಷ ಕೊಟ್ಟಂಥ ಟಾಸ್ಕನ್ನು ಕಂಪ್ಲೀಟಾಗಿ ಯಶಸ್ವಿಯಾಗಿ ಪೂರ್ತಿ ಮಾಡಿದ್ದೀನಿ. ಇದೆಲ್ಲ ಪಕ್ಷ ಗಮನಿಸುತ್ತೆ. ಅದೇ ನಂಬಿಕೆ, ವಿಶ್ವಾಸ, ಭರವಸೆಯಲ್ಲೇ ನಾನು ಅವತ್ತೊಂದು ದಿನ ಸುಮಾರು 10,000 ರಿಂದ 12,000 ನನ್ನ ಮತ ಬಾಂಧವರು, ನನ್ನ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ವರಿಷ್ಠರು, ಮುಖಂಡರುಗಳು, ಕಾರ್ಯಕರ್ತರು, ಜೊತೆಗೆ ಎಕ್ಸ್ ಕಾರ್ಪೊರೇಟರ್ಗಳು, ಡಿಫೀಟೆಡ್ ಕಾರ್ಪೊರೇಟರ್ಗಳು ಎಲ್ಲ, ಇದಕ್ಕೂ ಮುಖ್ಯವಾಗಿ ನನ್ನ ಮತ ಬಾಂಧವರೊಟ್ಟಿಗೆ ಹೋಗಿ ನಾಮಿನೇಷನ್ ಮಾಡಿದ್ದು ನಾನು. ಕಾರಣ ಎಲ್ಲರೂ ನನ್ನೊಟ್ಟಿಗಿದ್ದಾರೆ. ಜನ ನನ್ನ ಮತ ಬಾಂಧವರಿರ್ಬೋದು, ನನ್ನ ಪಕ್ಷದ ನಾಯಕರುಗಳಿರ್ಬೋದು, ಒಂದು ಬದಲಾವಣೆ ಬೇಕಿದೆ ಈ ಸಲ ಚಿಕ್ಕಪೇಟೆಗೆ. ಹೆಣ್ಣುಮಕ್ಕಳಿಗೆ ಆದ್ಯತೆ ಕೊಡೋ ಪಕ್ಷ ನನ್ನ ಕಾಂಗ್ರೆಸ್ ಪಕ್ಷ. ನಿಮಗೂ ಗೊತ್ತಿದೆ, ನಾ ನಾಯಕಿ ಅನ್ನೋ ಒಂದು ಕಾರ್ಯಕ್ರಮ, ನಾಯಕಿಯನ್ನು ಗುರುತಿಸೋ ಒಂದು ಕಾರ್ಯಕ್ರಮ ನನ್ನ ಪಕ್ಷದಲ್ಲಾಯಿತು. ಪಕ್ಷದಿಂದ ಬೇರೆ ನಾಯಕಿಯರನ್ನ ಗುರುತಿಸುವಾಗ ಪಕ್ಷದಲ್ಲೇ ಇರ್ತಕ್ಕಂಥ ನಾಯಕಿನ ಆರಿಸಲ್ಲ ಅಂತ ಹೆಂಗೆ ನಾನು ವಿಶ್ವಾಸ ಕಳ್ಕೊಳ್ಳಿ? ಹಾಗಾಗಿ ನಾನು ನನ್ನನ್ನು ಆಯ್ಕೆ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸ, ನಂಬಿಕೆ, ಭರವಸೆಯಲ್ಲಿ ನಾನು ನಾಮಿನೇಷನ್ ಫೈಲ್ ಮಾಡಿದೆ. ಬಟ್ ಆಗಿಲ್ಲ. ಇದು ಗಂಗಾಂಬಿಕೆಯವರ ಮಾತು. ನಾಳೆ ಕಾರ್ಯಕರ್ತರ ಸಭೆ ಇದೆ, ಸಭೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇನೆ ಅಂತ ತಿಳಿಸಿದ್ದಾರೆ. ಅವರ ಮುಂದಿನ ನಿರ್ಧಾರ ಏನಾಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ.